ವೀಕ್ಷಕರೇ, ತುಮಕೂರು ಜಿಲ್ಲೆ ಕ್ಯಾತ್ಸಂದ್ರ ಸಮೀಪದ ಕೆಸರುಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯದ ವತಿಯಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರವನ್ನು ಆಯೋಜಿಸಲಾಗಿದೆ. ಸುಮಾರು 22ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಶಿಬಿರದಲ್ಲಿ ಭಾಗಿಯಾಗಿತ್ತು. ಅವರ ಕೃಷಿ ಅನುಭವ ಹೇಗಿತ್ತು, ಈ ಒಂದು ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ರು ಯಾವ ರೀತಿ ಇತ್ತು, ಮತ್ತು ಕೃಷಿಕರಿಗೆ ಅಂದರೆ ರೈತರಿಗೆ ಏನೆಲ್ಲ ಹೇಳ್ಕೊಟ್ರು, ರೈತರಿಂದ ಏನೆಲ್ಲ ಕಲಿತರು, ಈ ಒಂದು ಶಿಬಿರವನ್ನು ಆಯೋಜನೆ ಮಾಡುವಂತಹ ಉದ್ದೇಶ ಏನಪ್ಪ ಅಂದರೆ ಗ್ರಾಮೀಣ ಭಾಗದ ಪರಿಸ್ಥಿತಿ ಹೇಗಿರುತ್ತೆ ಹಾಗೂ ಕೃಷಿ ಅಂದರೆ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಏನೆಲ್ಲ ನೀಡ್ಬೋದು, ಈ ರೀತಿಯಾದಂತಹ ನಿಟ್ಟಿನಿಂದ ಎಲ್ಲ ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯದಿಂದ ಅಂದರೆ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಲಾಗುತ್ತೆ. ಇಲ್ಲೂ ಕೂಡ ಶಿಬಿರವನ್ನು ಆಯೋಜನೆ ಮಾಡೋದು ಜೊತೆಗೆ ಬರಡು ರಾಸುಗಳ ತಪಾಸಣಾ ಶಿಬಿರ ಮತ್ತು ಪಶುವನ ಚಿಕಿತ್ಸಾ ಶಿಬಿರವನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ. ಸುಮಾರು ವಿದ್ಯಾರ್ಥಿಗಳು ಹಾಗೂ ರೈತರು, ಆ ಒಂದು ಕಾಲೇಜಿನ ಉಪನ್ಯಾಸಕರು ಮತ್ತು ವೈದ್ಯರು ಕೂಡ ಭಾಗಿಯಾಗಿದ್ದಾರೆ. ಮತ್ತು ಈ ಒಂದು ಗ್ರಾಮದಲ್ಲಿನ ಬರಡು ರಾಸುಗಳ ಒಂದು ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಒಂದು ಕಾರ್ಯಾನುಭವ ಹೇಗಿತ್ತು ಈ ಒಂದು ಶಿಬಿರದಲ್ಲಿ, ಏನೆಲ್ಲ ಒಂದು ಪ್ರಯೋಜನವನ್ನು ಇಲ್ಲಿನ ಗ್ರಾಮಸ್ಥರು ಪಡೆದುಕೊಂಡ್ರು ಹಾಗೂ ವಿದ್ಯಾರ್ಥಿಗಳು ಏನು ಕಲ್ತ್ಕೊಂಡ್ರು, ಅಂದರೆ ರೈತರಿಂದ ವಿದ್ಯಾರ್ಥಿಗಳು ಕಲ್ತಿದ್ದೇನು, ವಿದ್ಯಾರ್ಥಿಗಳಿಂದ ರೈತರು ಕಲ್ತಿದ್ದೇನು ಎಲ್ಲ ಕೂಡ ತಿಳ್ಕೊಳ್ಳೋಣ, ಅವ್ರನ್ನ ಕೂಡ ಮಾತನಾಡಿಸೋಣ, ಬನ್ನಿ. ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಬೆಂಗಳೂರಿನ ಜಿಕೆ ವಿಕೆ ಮಹಾವಿದ್ಯಾಲಯ ಅಂತಿಮ ವರ್ಷದ ಬಿಎಸ್ಸಿ ವಿದ್ಯಾರ್ಥಿಗಳಿಗಾಗಿ 3 ತಿಂಗಳ ಕಾಲ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಸಂಘಟಿಸಲಾಗಿದ್ದು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 3 ತಿಂಗಳ ಕಾಲ ಗ್ರಾಮದಲ್ಲಿ ವಾಸ್ತವ್ಯ ಹೂಡಲಿದ್ದು ಕೃಷಿಯ ಅನುಭವ ಪಡೆಯಲಿದ್ದಾರೆ. ಗ್ರಾಮೀಣ ಭಾಗದ ವಾಸ್ತವ್ಯ ಸ್ಥಿತಿ ಮತ್ತು ರೈತರ ಸಮಸ್ಯೆಗಳ ಬಗೆಹರಿಸುವ ಸಲುವಾಗಿ ಇಂತಹ ಶಿಬಿರ ಪ್ರಯೋಜನವಾಗಲಿದೆ. ಶಿಬಿರದಲ್ಲಿ ಪಶು ಇಲಾಖೆ ಸಹಯೋಗದಲ್ಲಿ ಬರಡು ರಾಸುಗಳ ತಪಾಸಣೆ ಶಿಬಿರ ಮತ್ತು ಉಚಿತ ಪಶು ಚಿಕಿತ್ಸೆ ನಡೆಸಲಾಯಿತು. ಇನ್ನು ಶಿಬಿರದಲ್ಲಿ ಭಾಗಿಯಾಗಿದ್ದ ಅಂತಿಮ ವರ್ಷದ ಕೃಷಿ ಪದವಿ ವಿದ್ಯಾರ್ಥಿಗಳು ಮಾತನಾಡಿ, ಮಣ್ಣಿನ ಪರೀಕ್ಷೆ ಮಹತ್ವ, ವಿವಿಧ ಬೆಳೆಗಳ ಗುಂಪು ಚರ್ಚೆ ಸಭೆ, ಮೌಲ್ಯವರ್ಧಿತ ಪದಾರ್ಥಗಳ ತಯಾರಿಕೆ, ಪಶು ಚಿಕಿತ್ಸಾ ಶಿಬಿರ, ಮಾಹಿತಿ ಕೇಂದ್ರ ಸ್ಥಾಪನೆ, ಬೆಳೆ ಸಂಗ್ರಹಾಲಯ, ಕ್ಷೇತ್ರ ಭೇಟಿ, ರೋಗ ಮತ್ತು ಕೀಟಗಳನ್ನು ಗುರುತಿಸಿ ಸೂಕ್ತ ಪರಿಹಾರ ಕೊಡುವುದು, ಕೃಷಿ ವಸ್ತು ಪ್ರದರ್ಶನ ಆಯೋಜನೆ ಮೊದಲಾದ ಕಾರ್ಯಕ್ರಮಗಳನ್ನು ನಾವುಗಳೇ ಹಮ್ಮಿಕೊಳ್ಳುವುದರಿಂದ ಸಂವಹನ ಕೌಶಲ್ಯದ ಜೊತೆಗೆ ವಿವಿಧ ಹೊಸ ತಂತ್ರಜ್ಞಾನಗಳ ಬಗ್ಗೆ ತಿಳಿಯಲು ಮತ್ತು ಬಳಕೆ ಮಾಡಲು ಅವಕಾಶ ಒದಗಿಸಲಿದೆ. ಗ್ರಾಮೀಣ ಪ್ರದೇಶದ ಪ್ರಮುಖ ಆದಾಯ ಮೂಲ ಪಶುಸಂಗೋಪನೆ, ಹಾಲಿನ ಉತ್ಪಾದನೆ ಮತ್ತು ಗುಣಮಟ್ಟ ಹೆಚ್ಚಿಸಲು ಹಸುಗಳಿಗೆ ಪ್ರೋಟೀನ್ ಯುಕ್ತ ಆಹಾರವನ್ನು ನೀಡಬೇಕು. ಇದರಿಂದ ಹಾಲಿನಲ್ಲಿ ಫ್ಯಾಟ್ ಪ್ರಮಾಣ ಹೆಚ್ಚುವುದರಿಂದ ರೈತರಿಗೆ ಹೆಚ್ಚಿನ ಆದಾಯ, ಹಾಲಿನ ಉತ್ಪಾದನೆ ಹೆಚ್ಚಿಸುವುದರಿಂದ ರೈತರು ಹೆಚ್ಚಿನ ಆದಾಯ ಗಳಿಸಬಹುದು. ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ ಇರುವ ನ್ಯೂಟ್ರಿಷನ್ ಆಹಾರವನ್ನು ಹಸುಗಳಿಗೆ ಕೊಡಬೇಕು. ಶಿಬಿರದಲ್ಲಿ ನೆರೆಹೊರೆ ಗ್ರಾಮದ ರಾಸುಗಳಿಗೂ ಚಿಕಿತ್ಸೆ ನೀಡಿ ಸೂಕ್ತ ಔಷಧಿ ನೀಡಿದ್ದು ಸಾಕಷ್ಟು ಸಹಕಾರವಾಗಲಿದೆ ಎಂದರು. ನನ್ನ ಹೆಸರು ನಂದಿನಿ, ನಾನು ಫೈನಲ್ ಇಯರ್ ಬಿಎಸ್ಸಿ ಆನರ್ಸ್ ಅಗ್ರಿ ಸ್ಟೂಡೆಂಟ್, ಜಿಕೆ ವಿಕೆ ಸ್ಟೂಡೆಂಟ್. ಇಲ್ಲಿ ನಾವು ಈ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ನಾವು 3 ತಿಂಗಳು ರಾವೆ ಪ್ರೋಗ್ರಾಮ್ ಅಂದರೆ ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಪ್ರೋಗ್ರಾಮ್ ಅಂತ 3 ಮಂತ್ಸ್ ಪೀರಿಯಡಲ್ಲಿ ಇಲ್ಲಿದ್ದೀವಿ. ನಾವು ನಮ್ಮ ಯೂನಿವರ್ಸಿಟಿಯಿಂದ ಕಲ್ತಿರೋ ಟೆಕ್ನಾಲಜೀಸ್ ಎಲ್ಲ ಇಲ್ಲಿ ಬಂದು ಡೆಮಾನ್ಸ್ಟ್ರೇಟ್ ಮಾಡ್ತಿದ್ದೀವಿ. ಮತ್ತು ರೈತರು ಮುಂಚೆಯಿಂದಾನೇ ಏನೆಲ್ಲ ಟೆಕ್ನಾಲಜೀಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ನಮ್ಗೆ ಯಾವುದ್ಯಾವ್ದು ಗೊತ್ತಿಲ್ಲ ಅವ್ರು ನಮ್ಗೆ ಕಲಿಸ್ಕೊಡ್ತಿದ್ದಾರೆ, ನಮ್ಗೆ ಏನೇನು ಗೊತ್ತು ನಾವು ಅವ್ರಿಗೆ ಕಲಿಸ್ಕೊಡ್ತಿದ್ದೀವಿ. ಮುಖ್ಯವಾಗಿ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಂದ್ರೆ ನಾವು ಕೃಷಿ ಮತ್ತು ಕೃಷಿಯೇತರ ಇಲಾಖೆಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಎಲ್ಲರೂ ತುಂಬ ಒಳ್ಳೆಯ ಸಹಕಾರನೇ ನೀಡಿದ್ದಾರೆ. ಮತ್ತು ಪ್ರೋಗ್ರಾಮ್ಸ್ ಎಲ್ಲ ಹೆಂಗೆ ಅರೇಂಜ್ ಮಾಡಬೇಕು, ಏನೇನು ಪ್ರಾಬ್ಲಮ್ ಇದೆ, ಸ್ಪೆಷಲಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಲ್ಲಿ ಡೈರಿನೇ ಮೇನ್ ಆಕ್ಯುಪೇಷನ್ ಆಗಿದ್ದರಿಂದ ಈ ಡೈರಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಮತ್ತು ಅದೆಲ್ಲ ಹೆಂಗೆ ಇದು ಅಂದರೆ ಅದೆಲ್ಲ ಹೆಂಗೆ ರಿಕ್ರೂಟ್ ಮಾಡಬೇಕು ಅಂತ ಇದು ರೆಕ್ಲೇಮ್ ಮಾಡಬೇಕು ಅಂತ ಎಲ್ಲ ಕಲ್ತಿದ್ದೀವಿ. ಕಾಲೇಜಿನ ಸಹ ಉಪನ್ಯಾಸಕರಾದ ಡಾಕ್ಟರ್ ಸವಿತಾ ಮಾತನಾಡಿ, ರೈತರು ಪರಸ್ಪರ ಸಂವಾದ ಮಾಡಲು ಮತ್ತು ವಿಚಾರ ವಿನಿಮಯ ಮಾಡಿಕೊಳ್ಳಲು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಅನುಕೂಲವಾಗಲಿದೆ. ಇಂತಹ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮಗಳು ಮೆಚ್ಚುಗೆಗೆ ಪಾತ್ರವಾಗಿದೆ. ರೈತರು ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಅಧಿಕ ಲಾಭ ಗಳಿಸಬೇಕು. ಸಹಾಯಕ ಅನೇಕ ರೈತರು ಕೈಗೊಳ್ಳುವ ಕೃಷಿ ಬೆಳೆಗಳಲ್ಲಿ ಲೋಪಗಳು ಕಂಡುಬರುತ್ತವೆ. ಪೋಷಕಾಂಶಗಳ ಕೊರತೆ, ಬೆಳೆಗಳಿಗೆ ಕಾಡುವ ರೋಗಗಳು ಮತ್ತು ಕೀಟಬಾಧೆಗಳ ನಿರ್ವಹಣೆ, ಕೃಷಿ ತಂತ್ರಜ್ಞಾನಗಳ ಅರಿವು ರೈತರಿಗೆ ಸೂಕ್ತ ವೇಳೆಯಲ್ಲಿ ಲಭ್ಯವಾದರೆ ರೈತರ ಕೃಷಿ ಆದಾಯವನ್ನು ಹೆಚ್ಚಿಸಬಹುದಾಗಿದೆ ಎಂದರು. ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸವಿತಾ ಮ್ಯಾಮ್ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೇನು ಹೇಳ್ತಾರೆ ಈ ಒಂದು ಕಾರ್ಯಾನುಭವ ಶಿಬಿರದ ಬಗ್ಗೆ, ಬನ್ನಿ ಮಾತನಾಡಿಸೋಣ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸವಿತಾ ಸಿ ಎಂ ಅಂಥೇಳಿ. ನಾನು
ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಸ್ತರಣಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ, ನಮ್ಮ ಕೃಷಿ ವಿದ್ಯಾರ್ಥಿಗಳು, ಇದು ಒಂದು 4 ವರ್ಷದ ಕಾರ್ಯಕ್ರಮ. ಕೃಷಿ ಹಾನರ್ಸ್ ಮತ್ತು BSc ಹಾನರ್ಸ್ ಕೃಷಿ, BSc ವ್ಯವಹಾರ ನಿರ್ವಹಣೆ ಮತ್ತು BTech ವಿದ್ಯಾರ್ಥಿಗಳು, ಈ 3 ಡಿಗ್ರಿ ಪ್ರೋಗ್ರಾಮ್ ವಿದ್ಯಾರ್ಥಿಗಳು 3 ತಿಂಗಳುಗಳ ಕಾಲ ಈ 4 ವರ್ಷದಲ್ಲಿ ಏನು 3 ವರ್ಷದ ಕಾಲ ಏನು ಕಲ್ತಿರ್ತಾರೆ ಅದನ್ನು ಪ್ರಾಯೋಗಿಕವಾಗಿ ಗ್ರಾಮಗಳಲ್ಲಿ ಕಲಿಯೋದಕ್ಕೆ ಅಂತ ಈ 3 ತಿಂಗಳ ಕಾಲ ಗ್ರಾಮಗಳಲ್ಲಿ ವಾಸ್ತವ್ಯವನ್ನು ಹೊಂದ್ಕೊಂಡಿರ್ತಾರೆ. ಇದೇ ರೀತಿಯ ಈ ಒಂದು ವಾಸ್ತವ್ಯದ ಕಾರ್ಯಕ್ರಮ 15 ಗ್ರಾಮಗಳಲ್ಲಿ 4 ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಂತಂದರೆ, ಒಂದು ರೈತರಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಸುಧಾರಿತ ತಂತ್ರಜ್ಞಾನಗಳೇನಿದ್ದಾವೆ ಅದನ್ನು ಪರಿಚಯ ಮಾಡಿಸ್ಕೊಡೋದು, ಮತ್ತು ವಿದ್ಯಾರ್ಥಿಗಳಿಗೆ ಈ ಕೃಷಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ರೈತರು ಯಾವ ಮುಖ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಯಾವ ರೀತಿ ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೊತಾ ಇದ್ದಾರಲ್ಲಿ, ಅಲ್ಲಿ ಬರ್ತಾ ಇರೋವಂಥ ಕ್ಷೇತ್ರ ಸಮಸ್ಯೆಗಳೇನು ಅದನ್ನು ಗುರುತಿಸುವಂಥದ್ದು ಮತ್ತು ಅದನ್ನು ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ ರೈತರಿಗೆ ತಿಳಿಸ್ಕೊಡುವಂಥದ್ದು ಮುಖ್ಯ ಉದ್ದೇಶ ಆಗಿರುತ್ತೆ. ಅವರಿಗೆ ಒಂದು ಪ್ರಾಯೋಗಿಕ ಅನುಭವ ಬರಲಿ ಅಂತ ಈ 3 ತಿಂಗಳುಗಳ ಕಾಲ ಇಲ್ಲಿ ಹಾಕ್ಕೊಂಡಿರ್ತೀವಿ. 3 ವರ್ಷ ತರಗತಿಯಲ್ಲಿ ಕಲಿತಿದ್ದರ 100 ಪಟ್ಟನ್ನು 2 ತಿಂಗಳಲ್ಲಿ ಕಲಿಯಬಹುದು. ಆರಂಭದಲ್ಲಿ ಹಳ್ಳಿಯಲ್ಲಿ ಸಂಚರಿಸಿ ರೈತರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗಿತ್ತು. ನಾವು ಹಳ್ಳಿಯ ಮನೆ ಮನೆಗೂ ಭೇಟಿ ಕೊಟ್ಟು ಅವರಿಗೆ ನಮ್ಮ ಪರಿಚಯ, ನಮ್ಮ ಉದ್ದೇಶ ತಿಳಿಸಿ ಅವರ ಹೆಸರು, ಬೆಳೆಯುವ ಬೆಳೆ, ಹೊಲ ಎಷ್ಟಿದೆ, ನೀರಾವರಿ, ಹೊಲದಲ್ಲಿನ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದೆವು. ಹೀಗೆ ಗ್ರಾಮ ವಾತ್ಸವ್ಯದಿಂದ ರೈತರು ಎದುರಿಸುತ್ತಿರುವ ಪ್ರಾಯೋಗಿಕ ಸಮಸ್ಯೆಗಳ ಅರಿವಾಯಿತು. ನೋವಿನಲ್ಲೂ ನಲಿಯುತ್ತಾ ಎಲ್ಲರನ್ನ ನಗಿಸುವ ಗ್ರಾಮಸ್ಥರ ಜೀವನೋತ್ಸಾಹ ಹೊಸ ಪಾಠವನ್ನೇ ಕಲಿಸಿತು. ರೈತರ ಬಗ್ಗೆ, ಅವರ ದುಡಿಮೆಯ ಬಗ್ಗೆ ಇದ್ದ ಗೌರವ ದುಪ್ಪಟ್ಟಾಗಿದೆ ಎಂದು ವಿದ್ಯಾರ್ಥಿಗಳು ಶಿಬಿರದ ಅನುಭವ ಹಂಚಿಕೊಂಡರು. ಆಯ್ತು, ಈ ಒಂದು ಶಿಬಿರದಲ್ಲಿ ಇನ್ನಿಬ್ಬರು ಆಕ್ಟಿವ್ ಆಗಿರುವಂತಹ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಒಂದು ಶಿಬಿರದ ಬಗ್ಗೆ ಏನು ಹೇಳ್ತಾರೆ, ದಿನಚರಿ ಹೇಗಿತ್ತು ಅವನ್ನ ಕೂಡ ಮಾತನಾಡ್ಸೋಣ. ನಿಮ್ಮ ಹೆಸರು? ನಮಸ್ತೆ, ನಾನು ಮನಸ ಅಂತ. ಮೊಹಮ್ಮದ್ ರಿಯಾನ್ ಅಂತ. ನಾವು ಹಳ್ಳಿಗೆ ಬಂದಾಗ ಫಸ್ಟು ಏನು ಮಾಡಿದ್ವಿ ಅಂದರೆ, ನಾವು ಹಳ್ಳಿಯ ಜನನ ತಿಳ್ಕೊಂಡ್ವಿ, ಯಾಕಂದರೆ ನಾವು ಏನು ಮಾಡೋಕ್ಕೆ, ನಮ್ಮ ಮೇನ್ ಏನಂದರೆ ಇಲ್ಲಿ ಬಂದರೆ ತಂತ್ರಜ್ಞಾನ ತಿಳ್ಸೋಕ್ಕೆ, ಅದಕ್ಕಿಂತ ಮುಂಚೆ ನಾವು ಮೊದಲು ರೈತರನ್ನ ತಿಳ್ಕೊಬೇಕಿತ್ತು. ಸೊ ಅದಕ್ಕೆ ಎಲ್ಲ ಒಂದು ಗ್ರಾಮ ಸಭಾ ಮೀಟಿಂಗ್ ಮಾಡಿದ್ವಿ ಮೊದಲು. ಗ್ರಾಮ ಸಭಾ ಮೀಟಿಂಗಲ್ಲಿ ಒಂದು ಸ್ವಲ್ಪ ನಮ್ಮದು ಉದ್ದೇಶಗಳನ್ನ ತಿಳಿಸಿ ಒಂದು ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಟ್ವಿ. ಆಮೇಲೆ ಇನ್ನೊಂದು ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸರ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದೇನಂದರೆ ಒಂಥರ ಎಕ್ಸ್ಟೆನ್ಷನ್ ಮೆಥಡ್ಸ್ ಯೂಸ್ ಮಾಡಿ ಹಳ್ಳಿ ಜನಕ್ಕೆ ಅವ್ರ ಹಳ್ಳಿ ಬಗ್ಗೆ ತಿಳಿಸ್ಕೊಡೋದು, ಅಂದರೆ ಅವ್ರದ್ದು ಇರಿಗೇಷನ್ ಮೆಥಡ್ಸ್ ಇದೆಯಾ, ರೂರಲ್ ಮ್ಯಾಪಿಂಗು, ಸೋಷಿಯಲ್ ಮ್ಯಾಪಿಂಗು ಅಂತ ವಿಧ ವಿಧ ಅಂತ ಥರದಲ್ಲಿ ತಿಳಿಸ್ಕೊಟ್ವಿ ನಾವು ಹಳ್ಳಿಯವ್ರಿಗೆ. ಆಮೇಲೆ ದಿನ ಸಂಜೆ ಹೊತ್ತು ಮೀಟಿಂಗ್ ಮಾಡ್ತೀವಿ ನಾವು ಅವ್ರಿಗೆ, ಅಂದರೆ ನಾವು ಕಲ್ತಿರೋ ಅಗ್ರಿಕಲ್ಚರ್ ಕೃಷಿ ಬಗ್ಗೆ ಒಂದು ಟೆಕ್ನಾಲಜಿ ತಂತ್ರಜ್ಞಾನ ಬಗ್ಗೆ ತಿಳಿಸ್ಕೊಡ್ತೀವಿ. ಈಗ ಕೀಟ ನಿರ್ವಹಣಾ ರೋಗ ನಿರ್ವಹಣಾ ಬಗ್ಗೆ ಎಲ್ಲ ಮಾಡಿದ್ದೀವಿ. ಆಮೇಲೆ ಹೊಸ ಹೊಸ ನಮ್ಮದು ಇದು ಪ್ಲಾಂಟ್ ಗ್ರೋತ್ ಎಗ್ರೆಸ್ ಏನೇನು ಹೊಸದೆಲ್ಲ ಬರುತ್ತಲ್ಲ, ತಳಿಗಳ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀವಿ ನಾವು. ನೀವು ಹಳ್ಳಿಯವರ ಸಿಟಿಯವರ? ಸಿಟಿಯವರು. ಸಿಟಿಯಿಂದ ಬಂದಿದ ತಕ್ಷಣ ಹಳ್ಳಿ ಯಾವ ಥರ? ಹೌದು ಮ್ಯಾಮ್, ಸ್ವಲ್ಪ ತೊಂದರೆ ಆಗೇ ಆಗುತ್ತೆ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, 3 ತಿಂಗಳು ಬಂದುಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ. ಸೊ ಎನಿಹೌ ನಾವು ಸೆಟಲ್ ಆಗಲೇಬೇಕು ಹಳ್ಳಿ ವೈಬಿಗೆ ನಾವು ಸೆಟಲ್ ಆಗಲೇಬೇಕು. ನಮಗೂ ಲೈಕ್ ಹೆವಿ ಕಷ್ಟ ಆಗುತ್ತೆ ಇಲ್ಲಿ, ಲೈಕ್ ನೀರಿನ ಪ್ರಾಬ್ಲಮ್ ಇರುತ್ತೆ, ಲೈಕ್ ನಾವು ಮನೆಯಲ್ಲಿ ಇದ್ದವರು ಬಟ್ಟೆ ತೊಳೆಯೋದು ಪ್ರಾಬ್ಲಮ್ ಇರುತ್ತೆ, ಎಲ್ಲ ಥರದ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾವು ಓವರ್ಕಮ್ ಮಾಡಬೇಕು. ಸೊ ಎನಿಹೌ ನಾವು ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಸೊ ಹಂಗೆ ಇದಾಗಿದೆ ಸರ್. ಎಲ್ಲರೂ ಕೂಡ ಎಷ್ಟು ಸ್ಟೂಡೆಂಟ್ಸ್ ಕೂಡ ಅಪ್ಪ ಅಮ್ಮನೆಲ್ಲರನ್ನೂ ಕೂಡ ಬಿಟ್ಟು ಇಷ್ಟು ದಿನ ಬಂದಿದ್ದಾರೆ, ಏನು ಅನಿಸ್ತಿದೆ? ಮನೇನ ಮಿಸ್ ಮಾಡ್ಕೊತೀವಿ. ಅಂದರೆ ಸ್ವಲ್ಪ ಜನ ಜಾಸ್ತಿ ಹಾಸ್ಟೆಲ್ಸೇ ಇದ್ದಾರೆ, ನಾವಿಬ್ರು ಡೇ ಸ್ಕಾಲರ್ಸು, ನಮಗೆ ಸ್ವಲ್ಪ ಕಷ್ಟ ಆಗ್ತಿದೆ ಈ ಮನೆ ಬಿಟ್ಟಿರೋದನ್ನು. ಅಂದರೆ ಏನಾದರೂ ಮನೆಗೆ ಹೋಗುವಂತಹ ಇದೇನಾದರೂ ಇತ್ತ ಅಥವಾ ಇಲ್ಲೇ ಇರೋದಷ್ಟು? ಇಲ್ಲ ಮ್ಯಾಮ್, ನಮಗೆ ಆ ಥರ ಏನು ಪರ್ಮಿಷನ್ ಇಲ್ಲ. ಸೊ ನಾವು ಮನೆಗೆ ಏನು ಹೋಗೋಕ್ಕೇನು ಪರ್ಮಿಷನ್ ಸಿಗಲ್ಲ ನಮಗೆ. ನಾವು 3 ತಿಂಗಳು ಏನಿರ್ತೀವಿ ನಮಗೆ ಇಲ್ಲೇ ಇರಬೇಕು, ಆಚೆ ಹೋಗಂಗಿಲ್ಲ. ನಾವು ಇವನ್ ವಿಲೇಜ್ ಆಚೆನೂ ಹೋಗಂಗಿಲ್ಲ. ಸೊ ನಾವು ಇಲ್ಲೇ ಇರಬೇಕು, ಇಲ್ಲೇ ನಮಗೆ ಆ ಥರ ಏನು ಪರ್ಮಿಷನ್ ಸಿಗಂಗಿಲ್ಲ ಮ್ಯಾಮ್. ಸೊ ನಾವು ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಇರ್ತೀವಿ. ಲೈಕ್ ನಾವು 3 ತಿಂಗಳಾದಮೇಲೆ ಮನೆಗೆ ಹೋಗ್ಬೋದು, ಆಮೇಲೆ ಏನು ಹೋಗೋಕ್ಕೆ ಪರ್ಮಿಷನ್ ಇಲ್ಲ ಮ್ಯಾಮ್. ಮ್ಯಾಮ್ ನಮ್ಮ ಟೈಮಿಂಗ್ಸ್ ಆ ಥರ ಏನಿಲ್ಲ ಮ್ಯಾಮ್. ಲೈಕ್ ನಾವು ಬೆಳಿಗ್ಗೆ ಮಾರ್ನಿಂಗ್ ಹೊತ್ತು ಲೈಕ್ ಪ್ಲಾಟ್ ವರ್ಕ್ ಇರುತ್ತೆ ನಮ್ಮ ಮ್ಯಾಮ್ ನಿಮಗೆ, ಆ ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಮತ್ತು ಮಧ್ಯಾಹ್ನ ಹೊತ್ತು ಏನಿರಲಿ ನಮ್ಮ ಇನ್ಫಾರ್ಮೇಷನ್ ಸೆಂಟರ್ ಅಂತ ಅಲಾಟ್ ಮಾಡಿದ್ದಾರೆ. ಇನ್ಫಾರ್ಮೇಷನ್ ಸೆಂಟರ್ ಏನಂದರೆ ನಮಗೆ ಲೈಕ್ ನಾವೆಲ್ಲ ಏನೆಲ್ಲ ಪ್ರೋಗ್ರಾಮ್ಸ್ ಮಾಡ್ತೀವಿ ನಾವು ಮ್ಯಾಮ್, ನಾವು
ಅದರ ಮಾಡೆಲ್ಸ್ ಕ್ರಿಯೇಟ್ ಮಾಡ್ತೀವಿ, ಮಾಡೆಲ್ಸ್ ಇರಲಿ, ಆಮೇಲೆ ಚಾರ್ಟ್ಸ್ ಎಲ್ಲ ಇರುತ್ತೆ, ಚಾರ್ಟ್ಸ್ ಎಲ್ಲ ಮಾಡ್ತೀವಿ. ದ ಮೇನ್ ಏಮ್ ಏನಂದರೆ ಅದರದ್ದು ಫಾರ್ಮರ್ಸಿಗೆ ಕರೆಕ್ಟಾಗಿ ಇದು ಇನ್ಫಾರ್ಮೇಷನ್ ಸಿಗಬೇಕು. ಸೊ ಅದೇ ಒಂದು ಅದ್ರ ಮೇನ್ ಆಬ್ಜೆಕ್ಟಿವು. ಅದೆಲ್ಲ ರೆಡಿ ಮಾಡ್ಕೋತೀವಿ, ಇನ್ಫಾರ್ಮೇಷನ್ ಸೆಂಟರ್ ಐತೆ, ಅಲ್ಲೆಲ್ಲ ಚಾರ್ಟ್ಸ್ ಎಲ್ಲ ಅಂಟಿಸಿದ್ದೀವಿ. ಆಮೇಲೆ ಮತ್ತೆ ಸಂಜೆ ಹೊತ್ತಂದರೆ ನೈಟ್ ಮೀಟಿಂಗ್ಸ್ ಮಾಡ್ತೀವಿ. ನೈಟ್ ಮೀಟಿಂಗ್ಸಲ್ಲಿ ಎಲ್ಲ ಥರದ ಟಾಪಿಕ್ಸ್ ಎಲ್ಲ ಕವರ್ ಮಾಡ್ತೀವಿ ನಾವು. ಟಾಪಿಕ್ಸ್ ಏನಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಲೈಕ್ ಇದು ಹೌ ಟು ಮ್ಯಾನೇಜ್ಮೆಂಟ್ ಡಿಸೀಸ್ ಆರ್ ಹೌ ಟು ಮ್ಯಾನೇಜ್ ದ ಪೆಸ್ಟ್ಸ್ ಆಫ್ ದ ಕ್ರಾಪ್ಸ್ ಆ್ಯಂಡ್ ಪ್ಲಾಂಟ್ಸ್ ಕ್ರಾಪ್ಸು. ನಮಗೂ ಎಲ್ಲ ಲೈಕ್ ಫಾರ್ಮರ್ಸ್ ಎಲ್ಲ ಹೆವಿ ಸಪೋರ್ಟಿವ್ ಇದ್ದರು, ಎಲ್ಲ ಸಪೋರ್ಟ್ ಮಾಡಿದರು. ನೈಟ್ ಮೀಟಿಂಗ್ಸಲ್ಲೆಲ್ಲ ಫಾರ್ಮರ್ಸ್ ಎಲ್ಲ ಬರ್ತಿದ್ರು, ಅಟೆಂಡ್ ಮಾಡ್ತಿದ್ರು, ತುಂಬ ಸಪೋರ್ಟಿವ್ ಆಗಿದ್ದರು, ತುಂಬ ಇಂಟ್ರೆಸ್ಟಿಂದ ಕೇಳ್ತಿದ್ರು ನಮ್ಮದೆಲ್ಲ ಮೀಟಿಂಗ್ಸ್ ಎಲ್ಲ. ಲೈಕ್ ಅವರೆಲ್ಲ ಹೆವಿ ಸಪೋರ್ಟ್ ಮಾಡಿದರು ಮ್ಯಾಮ್. ಅಂದರೆ ಹೇಳ್ಬೋದು ಲೈಕ್ ಈ ಬೊಮ್ಮನಹಳ್ಳಿ ವಿಲೇಜಲ್ಲಿ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿದರು ಮ್ಯಾಮ್. ಓವರಾಲ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದರು ಮ್ಯಾಮ್. ಒಟ್ಟಾರೆಯಾಗಿ ರೈತರಿಗೆ, ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳಿಂದ ರೈತರು ಕೃಷಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹತ್ತು ಹಲವು ವಿಷಯಗಳ ಬಗ್ಗೆ ಕುತೂಹಲಕಾರಿ ಮಾಹಿತಿ ಪಡೆದುಕೊಂಡಿದ್ದು, ಜೊತೆಗೆ ಶಾಲಾ ಆವರಣದಲ್ಲಿ ಕೃಷಿ ಸಂಬಂಧಿತ ವಿವಿಧ ಚಟುವಟಿಕೆಗಳನ್ನು ಮಾಡುವ ಮೂಲಕ ಶಿಬಿರದ ಯಶಸ್ವಿಗೆ ಕಾರಣರಾಗಿದ್ದಾರೆ. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ರಮ್ಯಾಕೃಷ್ಣ, ಅಮೋಘ್ ಟಿವಿ, ತುಮಕೂರು.